ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ತೆ. ಯಾರ್ಯಾರು ಈ ಒಂದು ಗೃಹಲಕ್ಷ್ಮಿಗೆ ಯಾರ್ಯಾರು ಅರ್ಜಿಗಳನ್ನು ಹಾಕಿದರೆ ಅವರಿಗೆ ಇಂಪಾರ್ಟೆಂಟ್ ಆಗಿರ್ತಕ್ಕಂತಹ ಒಂದು ಅಪ್ಡೇಟ್ ಬಂದಿದೆ. ಯಾವ ಫಲಾನುಭವಿಗಳು ಇಲ್ಲಿ ಅರ್ಜಿಗಳನ್ನು ಹಾಕಿದರೆ ಅವರಿಗೆ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಒಂದು ಇನ್ಫಾರ್ಮೇಷನ್ ಮಾಹಿತಿ ಇದು ನೋಡಿ. ಇಲ್ಲಿ ನೀವು ಏನಾದರೂ ಸೇವಾ ಸಿಂಧು ಪೋರ್ಟಲ್ಗೆ ನೀವು ಬಂದ್ರಿ ಅಂತ ಅಂದರೆ ಇಲ್ಲಿ ನಿಮಗೆ ಸಿಗ್ತದೆ. ಇಲ್ಲಿ ಸ್ಕ್ರೋಲ್ ಡೌನ್ ಮಾಡಿ, ಟೋಟಲ್ ನಂಬರ್ ಆಫ್ ಅಪ್ಲಿಕೇಶನ್ ರಿಸೀವ್ಡ್ ಗೃಹಲಕ್ಷ್ಮಿ ಅಂತ ಇದೆ. ಅಂದರೆ ಎಷ್ಟು ಅಪ್ಲಿಕೇಶನ್ ಇದುವರೆಗೆ ಇಲ್ಲಿ ರಿಸೀವ್ ಆಗಿದೆ ಅಂತ. ಟೋಟಲ್ ಆಗಿ 1,95,960 ಇಲ್ಲಿ ಅಪ್ಲಿಕೇಶನ್ಸ್ಗಳು ಇಲ್ಲಿ ರಿಸೀವ್ ಆಗಿದ್ದಾವೆ. ಹಾಗಾದರೆ ಇಲ್ಲಿ ಅಪ್ಲಿಕೇಶನ್ ಗೃಹಜ್ಯೋತಿಗೆ ನೋಡೋದಾದರೆ 1,43,457,457 ಅಪ್ಲಿಕೇಶನ್ಸ್ ಇಲ್ಲಿ ಬಂದಿರತಕ್ಕಂಥದ್ದು. ಹಾಗಾದರೆ ಇಲ್ಲಿ ಈ ಒಂದು 1,95,90,966 ಮಹಿಳೆಯರಲ್ಲಿ ಇನ್ನೂ ಕೂಡ 900,000 ಮಹಿಳೆಯರಿಗೆ ಇನ್ನೂ ಕೂಡ ಈ ಒಂದು ಗೃಹಲಕ್ಷ್ಮಿ ಯೋಜನೆಯ ಒಂದು ಹಣ ಬಂದಿಲ್ಲ. 2 ತಿಂಗಳ ಒಂದು ಹಣ ಒಂದೇ ಸಲಿಗೆ ಬರುತ್ತೋ ಇಲ್ವೋ ಅದಕ್ಕೆ ತುಂಬ ಜನ ಇಲ್ಲಿ ಗೊಂದಲದಲ್ಲಿ ಇದ್ದಾರೆ. ನೋಡಿ, ಇಲ್ಲಿ ವೀಕ್ಷಕರೇ, ಇಲ್ಲಿ ಈ ಒಂದು ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರೇ ಅಫಿಷಿಯಲ್ ಆಗಿ ತಿಳಿಸಿದ್ದಾರೆ. ಏನಪ್ಪ ಅಂತ ಅಂದರೆ, ಇಲ್ಲಿ ಇತ್ತೀಚೆಗೆ 5ನೇ ತಾರೀಕು ಅಥವಾ 6ನೇ ತಾರೀಕು ಪ್ರತಿ ತಿಂಗಳು ಇಲ್ಲಿ ಈ ಒಂದು ಏನು ಹಣ ಇದೆ, 2,000 ಕಂತಿನ ಹಣ, ಅದು ಇಲ್ಲಿ ಸ್ಯಾಂಕ್ಷನ್ ಆಗ್ತದೆ. ಅದಕ್ಕಾಗಿ ಸ್ಯಾಂಕ್ಷನ್ ಆಗ್ತಕ್ಕಂಥ ಒಂದು ಸಂದರ್ಭದಲ್ಲಿ ಇಲ್ಲಿ ಇತ್ತೀಚೆಗೆ ನ್ಯೂಸನ್ನು ಕೊಟ್ಟಿದ್ದಾರೆ. ಏನಪ್ಪ ಅಂತಂದರೆ, ಇನ್ನೂ 2 ತಿಂಗಳ ಹಣ ಯಾರ್ಯಾರಿಗೆ ಬಂದಿಲ್ಲ ಅವರೆಲ್ಲರಿಗೂ ಕೂಡ ಇಲ್ಲಿ ಮುಂದೆ ಬರತಕ್ಕಂತಹ ದಿನಮಾನಗಳಲ್ಲಿ ನೀವೇನಾದರೂ ಕರೆಕ್ಟಾಗಿ ನಿಮ್ಮ ಒಂದು ಹೆಸರನ್ನು ಅಥವಾ ನಿಮ್ಮ ಒಂದು ಆಧಾರ್ ಕಾರ್ಡ್, ಪ್ಯಾನ್ ಕಾರ್ಡ್ ಅಥವಾ ನಿಮ್ಮ ಒಂದು ಬ್ಯಾಂಕ್ ಅಕೌಂಟ್ ಏನು ಹೆಸರುಗಳನ್ನು ಎಲ್ಲವನ್ನು ಸರಿಯಾಗಿ ಮಾಡಿಸ್ಕೊಂಡ್ರಿ ಅಂತ ಅಂದರೆ, ಮುಂದಿನ ದಿನಮಾನಗಳಲ್ಲಿ ಮುಂದೆ ಬರತಕ್ಕಂತಹ ದಿನಗಳಲ್ಲಿ ನಿಮಗೆ 2 ತಿಂಗಳು 3 ತಿಂಗಳು ಸಂಪೂರ್ಣವಾಗಿ ಇಲ್ಲಿ 6,000 ಹಣ ಇಲ್ಲಿ ಸ್ಯಾಂಕ್ಷನ್ ಆಗ್ತದೆ ಅಂತ ಇಲ್ಲಿ ಮಾಹಿತಿಗಳನ್ನು ಕೊಟ್ಟಿದ್ದಾರೆ. ಅದಕ್ಕಾಗಿ ತುಂಬ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಒಂದು ಮಾಹಿತಿಗಳನ್ನು ಇಲ್ಲಿ ನಿಮಗೆ ನೀಡ್ತಾ ಇದ್ದೇನೆ. ಈ ಒಂದು ವಿಡಿಯೋ ನಿಮಗೇನಾದರೂ ಹೆಲ್ಪ್ಫುಲ್ ಆಗ್ತಾ ಇದ್ದಲ್ಲಿ ವಿಡಿಯೋಗೆ ಒಂದು ಲೈಕ್ ಮಾಡಿ, ನಿಮ್ಮ ಎಲ್ಲ ಸ್ನೇಹಿತರೊಂದಿಗೆ ವಿಡಿಯೋನ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಯಾರು ಮಾಡ್ಕೊಂಡಿಲ್ಲ ಅವರು ಕೂಡ ಮಾಡ್ಕೊಳ್ಳಿ. ವಿಡಿಯೋನ ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ವಂದೇ ಮಾತರಂ.